ಸ್ನೇಹಿತರೆ, ನೀವು ನೋಡ್ತಿರೋ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಾವು ವಿಡಿಯೋಗೊಂದು ನಿಮ್ಮಿಂದ ಬಯಸ್ತೀವಿ, ವಿಡಿಯೋಗೊಂದು ಲೈಕ್ ಸ್ನೇಹಿತರೆ. ಫಸ್ಟ್ ಟೈಮ್ ನೋಡೋರು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದ ಕಾಣೋ ಬೆಲ್ ಐಕನ್ಸ್ ಒತ್ತಿ ನಾನು ಯಾವುದೇ ಹೊಸ ಐಡಿಯಾ ಹಾಕಿ ವಿಡಿಯೋ ಹಾಕಿದರೆ ನೀವು ಬೇಗ ನೋಡ್ಬೋದು. ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋಗೆ 100 ಲೈಕ್ ಕಂಪ್ಲೀಟ್ ಮಾಡಿ ಸ್ನೇಹಿತರೆ, ಖಂಡಿತ ನಮಗೆ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ವಿಡಿಯೋ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಭಾಳಷ್ಟು ಜನರಿಗೆ ವಾಲ್ಯೂಮ್ ಬಟ್ಟಲಲ್ಲಿ ಒಂದು ಅದ್ಭುತವಾದ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ಭುತವಾದ ಟ್ರಿಕ್ ಅಂದರೆ ಸ್ನೇಹಿತರೆ ಯಾವಂತರ ಅಂದರೆ ಸ್ನೇಹಿತರೆ, ಒಂದು ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಾಗ ನನ್ನ ನಾರ್ಮಲ್ ಆಗಿ ಈ ಥರ ಬರುತ್ತೆ ಸ್ನೇಹಿತರೆ. ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು, ಮೂರು ಥರ ಡಿಸ್ಪ್ಲೇ ಕಾಣ್ತದೆ ನಿಮಗೆ. ಒಂದು ಸೈಲೆಂಟ್ ಮೋಡ್ ಆಗಿರ್ಬೋದು, ಒಂದಿಗೆ ವಾಲ್ಯೂಮ್ ಬಟನಲ್ಲಿ ಕ್ಲಿಕ್ ಮಾಡೋದು ಸೌಂಡ್ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಮತ್ತು ಇನ್ನೊಂದು ಈ ಥರ ಮೂರು ಥರ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ. ಒಂದು ಅಲಾರಾಮು ಈ ಥರ ಕಾಣುತ್ತೆ ವಾಲ್ಯೂಮ್ ಬಟನಲ್ಲಿ. ಹಾಗೆ ಇನ್ನೇ ಥರದ ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕಲಿ ಒಂದೇ ಬಾಕ್ಸ್ನಲ್ಲಿ ಕಾಣುತ್ತೇವೆ ಸ್ನೇಹಿತರೆ. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದೇ ಬಾಕ್ಸ್ನಲ್ಲಿ ಎಲ್ಲ ನೀವು ಕಂಟ್ರೋಲ್ ಮಾಡಿಕೊಳ್ಬೋದು ಸ್ನೇಹಿತರೆ ವಾಲ್ಯೂಮ್ ಬಟನನ್ನು. ಅದು ಹೇಗೆ ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೂಡ ಇದಕ್ಕೆ ನೋಡಿ ಸ್ನೇಹಿತರೆ ಯಾವ ಥರ ಅಂದರೆ ಸ್ನೇಹಿತರೆ, ಈಗ ನೋಡ್ಬೋದು ಸ್ನೇಹಿತರೆ ನನ್ನ ಮೊಬೈಲ್ ನಾರ್ಮಲಾಗಿ ಈ ಥರ ಇದೆ ಸ್ನೇಹಿತರೆ. ಇದನ್ನೇ ಅಮೇಝಿಂಗಲ್ಲಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ನೋಡು ಸ್ನೇಹಿತರೆ, ನಾನು ಅದಕ್ಕೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ, ಖಂಡಿತ ನಮಗೆ ಖುಷಿ ಪಡುತ್ತೀರಿ ಸ್ನೇಹಿತರೆ. ಯಾಕಂದರೆ ಈ ಫೀಚರ್ ನೋಡಿದರೆ ಖಂಡಿತ ನೀವು ಇಷ್ಟಪಡುತ್ತೀರಿ. ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬೇಕಾದ ಸ್ನೇಹಿತರೆ, ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಅದ್ಭುತವಾದ ಅಪ್ಲಿಕೇಶನ್ ಹೇಳ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಅದ್ಭುತವಾದ ಅಪ್ಲಿಕೇಶನ್ ಇದು. UL TRA ವಾಲ್ಯೂಮ್ ಬಟನ್ ಸರ್ಚ್ ಮಾಡಿ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ. ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ. 4.1 ರೇಟಿಂಗ್ ಇದೆ ಸ್ನೇಹಿತರೆ, 50K ರಿವ್ಯೂಸ್ ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಡೌನ್ಲೋಡ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಆಟೋಮೆಟಿಕಲಿ ಆಂಡ್ರಾಯ್ಡ್ ಫೋನಲ್ಲಿ ಪರ್ಮಿಷನ್ ಕೇಳುತ್ತೆ ಸ್ನೇಹಿತರೆ. ಅದಕ್ಕೆ ಅಲ್ಲೆಲ್ಲ ನೀವು ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಿ ಸ್ನೇಹಿತರೆ. ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟಿದಾಗ ತನಕ ಅದೇ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಸ್ಟಾರ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲ ಆಪ್ಷನ್ ಕೂಡ ಎನೇಬಲ್ ಮಾಡಿದ್ದೀನಿ ಸ್ನೇಹಿತರೆ. ನನಗೆ ತೋರಿಸ್ತೀನಿ ಇನ್ನೊಂದು ಸಲ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪರ್ಮಿಷನ್ ಕರ್ಕೊಂಡೋಗುತ್ತೆ ಸ್ನೇಹಿತರೆ. ಪರ್ಮಿಷನಲ್ಲಿ ನಿಮ್ಮ ಮೊಬೈಲಲ್ಲಿ ಇಲ್ಲಿ ಥರ ಇದ್ದೀನಿ ನೋಡಿ ಸರ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಆನ್ ಮಾಡ್ತೀನಿ ಸ್ನೇಹಿತರೆ. ಈಗ ಆನ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ನೀವು ಕೂಡ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಆನ್ ಮಾಡಿಕೊಂಡ ಮೇಲೆ ಅದು ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ. ಈಗ ತೋರಿಸ್ತೀನಿ ಸ್ನೇಹಿತರೆ. ನಾನು ಇಲ್ಲಿ ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡ್ತೀನಿ ಸ್ನೇಹಿತರಿಗೆ. ವಾಲ್ಯೂಮ್ ಬಟನ್ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಸೈಡಲ್ಲಿ ಈ ಥರ ಕಾಣುತ್ತೆ ಸ್ನೇಹಿತರೆ. ಸೈಡಲ್ಲಿ ಈ ಥರ ಕಾಣಿದಾಗ ಇಲ್ಲಿ ನೋಡಿದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. 3 ಡಾಟ್ ಕ್ಲಿಕ್ ಮೇಲೆ ಒಂದೇ ಬೆಲ್ಲ ಎಲ್ಲ ನೀವು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡಿಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಒಂದೇ ರೀತಿ ಎಲ್ಲ ಕಂಟ್ರೋಲ್ ಮಾಡಿಕೊಳ್ಬೋದು ಸ್ನೇಹಿತರೆ. ಈ 3 ಮೇಲೆ ಕ್ಲಿಕ್ ಮಾಡಿದಾಗ ಕಾಣುತ್ತೆ ನೋಡಿ. ವಾಲ್ಯೂಮ್ ಬಟನ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು, ಅಲಾರಾಮ್ ಆಗಿರ್ಬೋದು, ಹಾಗೆ ಇನ್ನೇ ಥರದ SMS ಆಗಿರ್ಬೋದು, ಹಾಗೆ ಮತ್ತು ಸೌಂಡ್ ಆಗಿರ್ಬೋದು, ಹೀಗೆ ಎಲ್ಲ ನೀವು ಕಂಟ್ರೋಲ್ ಮಾಡಿಕೊಳ್ಬೋದು ಸ್ನೇಹಿತರೆ ಒಂದೇ ಕ್ಲಿಕ್ನಲ್ಲಿ. ಇದೊಂದು ಅದ್ಭುತವಾದ ಫೀಚರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ಖಂಡಿತ ನಮಗೆ ಇಷ್ಟ ಆಗುತ್ತೆ. ನೀವೊಂದಲ್ಲ ಟ್ರೈ ಮಾಡಿ ನೋಡಿ ನಿಮ್ಮ ಮೊಬೈಲಿಗೆ. ಅದ್ಭುತವಾದ ಫೀಚರ್ ಇದು. ಹೀಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ಥರ ಸ್ಟೈಲಿಶ್ ಬೇಕು ಅದನ್ನು ಕೈ ನೀವು ಇಟ್ಟುಕೊಳ್ಬೋದು ಸ್ನೇಹಿತರೆ ನಿಮ್ಮ ಮೊಬೈಲಲ್ಲಿ. ನಾನು ನೋಡ್ಬೋ ಹಲವಾರು ಸ್ಟೈಲಿಶ್ ಕೂಡ ಇದರಲ್ಲಿ ಕಾಣ್ತವೆ. ವಾಲ್ಯೂಮ್ ಬಟನ್ ಅದು ನಿಮ್ಗೆ ಯಾವ ಥರ ರೀತಿ ಬೇಕಲ್ಲ ಆ ರೀತಿ ಇಟ್ಟುಕೊಳ್ಬೋದು ಸ್ನೇಹಿತರೆ. ನಾನು ತೋರಿಸ್ತೀನಿ ಎಕ್ಸಾಂಪಲ್ಗೆ. ಇದನ್ನು ಕ್ಲಿಕ್ ಮಾಡ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡು ಸ್ನೇಹಿತರೆ ಕಾಣ್ತಾ ಇದೆ ಅನ್ಕೋತೀನಿ. ಸೈಡಲ್ಲಿ ನೋಡಿ ಸ್ನೇಹಿತರೆ ನಿಮ್ಗೆ ಯಾವ ಥರ ಬೇಕಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಸರ ಕಾಣ್ತಾ ಇದೆ. ನಿಮ್ಗೆ ಯಾವ ಥರ ಬೇಕಲ್ಲ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಅದ್ಭುತವಾದ ಫೀಚರ್ ಅಂತ ಹೇಳ್ತಂದ್ರಿ. ಯಾಕಂದರೆ ಈ ಥರ ಯೂಸ್ ಮಾಡೋದು ನಿಮಗೆ ತುಂಬಾ ಖುಷಿ ಪಡುತ್ತೆ. ಮೊಬೈಲಲ್ಲಿ ನಿಮ್ಮ ಮೊಬೈಲಿಗೆ ಒಂದೇ ಥರ ಯೂಸ್ ಮಾಡಿ ಬೋರ್ ಆಗಿತ್ತು ಸ್ನೇಹಿತರೆ, ಈ ಥರ ಒಂದು ಯೂಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಅದ್ಭುತವಾದ ಫೀಚರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ನೀವು ಒಂದೇ ಕ್ಲಿಕ್ನಲ್ಲಿ ಯೂಸ್ ಮಾಡಿಕೋಬೋದು ಸ್ನೇಹಿತರೆ. ಮೇಲ್ಗಡೆ ಇಲ್ಲಿ ನಾಚ್ ಬಿಡ ಕಾಣ್ತದಲ್ಲ ಅಲ್ಲೂ ಕಾಣ್ತೈತಿ ಸ್ನೇಹಿತರೆ. ಮತ್ತು ಈ ರೀತಿ ಸೈಡಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅಟ್ಟು ಒಂದೇ ರೀತಿ ಹೋಮ್ ಸ್ಕ್ರೀನ್ ಬರುತ್ತೆ, ತುಂಬ ಬರುತ್ತೆ ಸ್ನೇಹಿತರೆ. ಒಂದು ಅದ್ಭುತವಾದ ಅಪ್ಲಿಕೇಶನ್ ಹೇಳ್ತಾರೆ. ನಿಮ್ಗೆ ಖಂಡಿತ ಇನ್ಸ್ಟಾಲ್ ಮಾಡಿಕೊಂಡು ಖಂಡಿತ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಅಲಾರಾಮ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಹಾಗೆ ನೋಟಿಫಿಕೇಶನ್ ಇರ್ಬೋದು, ಹಾಗೆ ಸಾಂಗ್ಸು ಇನ್ನೇ ಥರ ಬ್ಲೂಟೂತ್ ಆಗಿರ್ಬೋದು, ಹಾಗೆ ಒಂದು ಎಲ್ಲ ಥರ ಒಂದೇ ನೀವು ಸೆಟಪ್ ಮಾಡಿಕೋಬೋದು. ಒಂದೇ ವಾಲ್ಯೂಮ್ ಬಟನಲ್ಲಿ ಎಲ್ಲ ಸೆಟಪನ್ನು ಮಾಡಿಕೋಬೋದು ಸ್ನೇಹಿತರೆ.
ಈಗ ತೋರಿಸ್ತೀನಿ ಸ್ನೇಹಿತರೆ. ಈಗ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬರುತ್ತೆ ವಾಲ್ಯೂಮ್ ಎಕ್ಸಾಕ್ಟ್ ಕಲರ್ ಅಂತ. ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ನಿಮ್ಗೆ ಯಾವ ಬೇಕಾ ಕಲರ್ ಇಟ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ನೀವು ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಪಿಂಕ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಅದ್ಭುತವಾದ ಫೀಚರ್ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಥರ ಯೂಸ್ ಮಾಡೋಕ್ಕೆ ನಿಮ್ಗೆ ಖಂಡಿತ ಖುಷಿ ಪಡುತ್ತೀರಿ. ಮೊಸಲ ಯೂಸ್ ಮಾಡಿ ಸ್ನೇಹಿತರೆ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಈ ಅಪ್ಲಿಕೇಶನ್ ಬಗ್ಗೆ ಏನೇನು ಡೌಟ್ ಇದೆ ನಮಗೆ ಕಮೆಂಟ್ ಮಾಡಿ, ನಾವು ಈ ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.